ಕಾಶ್ಮೀರದ ಬೆಟ್ಟಗುಡ್ಡ ಮರಗಳು ಭೇಟಿ ನೀಡಿದ ಜನರ ಮನಸೋರೆಗೊಳಿಸುವ ವಾತಾವರಣ ಪ್ರಕೃತಿಯ ರಮಣೀಯ ಮಡಿಲಲ್ಲಿ ಕಂಗೊಳಿಸುತ್ತಿರುವ ದೈವಕ್ಷೇತ್ರ ಹೌದು ನಾವು ಹೇಳಲು ಹೊರಟಿರುವ ಕ್ಷೇತ್ರದ ಹೆಸರು ದೇರಾಜಿಬೆಟ್ಟ ಬೆಳ್ತಂಗಡಿ ತಾಲೂಕಿನ ಮರೋಡಿ ಗ್ರಾಮದ ಈ ಎತ್ತರದ ಪ್ರದೇಶದ ಹೆಸರೇ ದೇರಾಜಿಬೆಟ್ಟ ಭೇಟಿ ನೀಡಿದ ಸಂದರ್ಭ ಅದೇನೋ ಭಕ್ತಿ ದೈವಿ ಕಳೆಯ ಗೋಚರ ನಮ್ಮನ್ನ ಬೆನ್ಬಿಡದಂತೆ ಕಾಡುತ್ತೆ ಎತ್ತರದ ಗುಡ್ಡ ಪ್ರದೇಶದ ಈ ಕ್ಷೇತ್ರಕ್ಕೆ ಹತ್ತೋದಕ್ಕೆ ಆಯಾಸವಾದರೂ ಇಲ್ಲಿ ನೆಲೆ ನಿಂತಿರುವ ಶಕ್ತಿಗಳ ಆ ದಿವ್ಯ ಸಾನ್ನಿಧ್ಯವನ್ನ ಕಂಡಾಗ ಆಯಾಸವೆಲ್ಲವೂ ತನ್ನಿಂದ ತಾನೇ ದೂರವಾಗುವುದಂತೂ ವಿಸ್ಮಯವೇ ಸರಿ ಸುಮಾರು 800 ವರ್ಷಗಳ ಇತಿಹಾಸ ಶ್ರೀ ಕೊಡಮಣಿತಾಯ ದೈವದ ಮೂಲ ಕ್ಷೇತ್ರವಾದ ಪಡ್ಯಾರ ಬೆಟ್ಟಕ್ಕೂ ದೇರಾಜ ಬೆಟ್ಟಕ್ಕೂ ಅವಿನಾಭಾವ ಸಂಬಂಧವಿದೆ ಪಡ್ಯಾರ ಬೆಟ್ಟದ ಶ್ರೀ ಕೊಡಮಣಿತಾಯ ಕ್ಷೇತ್ರದ ಬ್ರಹ್ಮ ಕುಂಭಾಭಿಷೇಕದ ಸಂದರ್ಭದಲ್ಲಿಯೇ ದೇರಾಜ ಬೆಟ್ಟದ ಬ್ರಹ್ಮ ಕುಂಭಾಭಿಷೇಕ ನೆರವೇರ್ತಾ ಇರೋದು ವಿಶೇಷವೇ ಹೌದು ಇದು ಕಾಕತಾಳೀಯವೋ ಅಥವಾ ದೈವಿ ಸಂಕಲ್ಪವೋ ಅರಿತವರಿಲ್ಲ ಆದರೆ ಪಡ್ಯಾರ ಬೆಟ್ಟದ ಶ್ರೀ ಕೊಡಮಣಿತಾಯ ದೈವದ ಪಾರ್ಧಾನದಲ್ಲೂ ದೇರಾಜ ಬೆಟ್ಟದ ಉಲ್ಲೇಖವಿದೆ ಕಾರಣಾಂತರಗಳಿಂದ ಈ ಕ್ಷೇತ್ರವು ಪಾಳು ಬಿದ್ದಿದ್ದು ಇದರ ಹಿನ್ನೆಲೆ ಯಾರಿಗೂ ತಿಳಿದಿರದ ವಿಷಯವಾಗಿತ್ತು ಇತಿಹಾಸದ ಪುಟಗಳಿಂದ ಮರೆಯಾದಂತಿದ್ದ ಮರೋಡಿ ಗ್ರಾಮದ ದೇರಾಜ ಬೆಟ್ಟದ ಶ್ರೀ ದೈವ ಕೊಡಮಣಿತಾಯ ದೈವಗಳ ಕ್ಷೇತ್ರದಲ್ಲಿ ಇದೀಗ ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮ ಕುಂಭಾಭಿಷೇಕದ ಸಂಭ್ರಮ ಹೌದು ಇದು ದೇರಾಜ ಬೆಟ್ಟ ಕಾರಣಿಕದ ಶ್ರೀ ಕೊಡಮಣಿತಾಯ ಹಾಗೂ ಗ್ರಾಮದ ದೈವವು ನೆಲೆ ನಿಂತಿರುವ ಕ್ಷೇತ್ರ ವೀಕ್ಷಕರೇ ತುಳುನಾಡಿನ ದೈವಗಳು ಕಾಲ ಎಷ್ಟೇ ಬದಲಾದರೂ ಆಧುನಿಕತೆ ನಮ್ಮನ್ನ ಬದಲಾಯಿಸಿದ್ರೂ ತಮ್ಮ ಕಾರಣಿಕದ ಮೂಲಕವೇ ನಮ್ಮ ಮನದಲ್ಲಿ ನೆಲೆಯಾಗಿರುತ್ತೆ ಇದೇ ಸತ್ಯ ಅಂತಹದ್ದೇ ದೈವಿ ಕಾರಣಿಕಕ್ಕೆ ಸಾಕ್ಷಿಯಾಗಿರುವ ಕ್ಷೇತ್ರ ದೇರಾಜಿಬೆಟ್ಟ ರಸ್ತೆ ವಿದ್ಯುತ್ ನೀರು ಪ್ರಾರಂಭಿಕ ಹಂತದಲ್ಲಿ ಇಲ್ಲವಾದರೂ ಇಂದು ಕ್ಷೇತ್ರವು ಇತಿಹಾಸದ ಪುಟಗಳಲ್ಲಿ ಸೇರುವ ರೀತಿಯಲ್ಲಿಯೇ ಮತ್ತೆ ತಲೆ ಎತ್ತಿ ನಿಂತಿರುವುದು ವಿಸ್ಮಯವೇ ಸರಿ ಕಳೆದ 2021 ಜೂನ್ ತಿಂಗಳಲ್ಲಿ ಶಿಲಾನ್ಯಾಸದ ಮೂಲಕ ಪ್ರಾರಂಭವಾದಂಥ ಕ್ಷೇತ್ರದ ಜೀರ್ಣೋದ್ಧಾರದ ಕಾಮಗಾರಿ ಕೆಲವೇ ಕೆಲವು ತಿಂಗಳ ಗಡುವಿನಲ್ಲಿ ಅಂದರೆ ಕೇವಲ 8 ತಿಂಗಳ ಅವಧಿಯಲ್ಲಿ ಮುಗಿದು ಇದೀಗ ಕ್ಷೇತ್ರ ಪುನರ್ ಪ್ರತಿಷ್ಠೆ ಹಾಗೂ ನೇಮೋತ್ಸವಕ್ಕೆ ಸಜ್ಜಾಗಿರುವುದನ್ನು ಕಂಡಾಗ ಇಲ್ಲಿ ನೆಲೆ ನಿಂತಿರುವ ಆ ಕಾರಣಿಕದ ಶಕ್ತಿಗಳ ಲೀಲೆ ನಮ್ಮ ಕಣ್ಣ ಮುಂದೆ ಹಾಗೆ ಹಾದು ಹೋಗುತ್ತೆ ಕ್ಷೇತ್ರದ ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳು ಪ್ರಾರಂಭವಾದ ದಿನದಿಂದಲೂ ಕ್ಷೇತ್ರದ ಅಭಿವೃದ್ಧಿಗೆ ಹಗಲಿರುಳೆನ್ನದೆ ಶ್ರಮಿಸಿದ ಅದೆಷ್ಟೋ ಭಕ್ತರ ಶ್ರಮ ಇದರ ಹಿಂದಿದೆಯಾದರೂ ಅದಕ್ಕೆ ಪ್ರೇರಣೆಯಾಗಿ ನಿಂತಿದ್ದು ಇದೇ ದೈವಿ ಶಕ್ತಿ ಎನ್ನುತ್ತಾರೆ ಗ್ರಾಮಸ್ಥರು ಮರೆಯಾಡಿನ ಕಾಂಟ್ರಾಕ್ಟ್ ಕೊರಿ ಯಾರಿಗೆ ಬರಲ್ಲ ಅಪ್ಪಜಿ ಎಂಚನ ಆರು ಗಡಿಗಡಿ ಬೋದು ಕೈ ಮುಗಿ ಬೇರಲ್ಪ ಹೆಂಗೆ ಹೆಂಗೆ ಅಪ್ಪಜಿ ಹೆಂಗೆ ಬಿಡುಪ ಅಂತ ಆಂಡಲ್ಲ ಹೆಂಗೆ ಧೈರ್ಯ ಬರೋ ಕೊರೆದು
ಆಯ್ತು ಮಲ್ ತೊಂದ್ ಬರ್ತೇವೆ ರೋಡ್ ಬರ್ಪಿಜಿ ಇಂಜಿ ಇರು ಇರುವ ಕಲ್ಲು ಕೊನಪ್ಪನು ಕೂಡ ಉಂತಾವನು ಅವು ಎಂಕಲ್ ಒಂದು ಆಪಜಿಂದ ಏನೋ ಒಂದು ಇತ್ತು ಸರಿ ದಿನ ದಿನ ಮಾತ್ರ ಈ ಕುಂಭಾಭಿಷೇಕ ಆ ಟೈಮ್ಗೆ ಆಪಜಿಂದ ಅವು ಎಂಚ ಆನಂದ ಬಣ್ಣ ಆಗೈತೆ ಮುರಾಣಿ ಇಡ್ತೀನಿ ಜನಗಳ ತುಂಬ ಆಶ್ಚರ್ಯ ಆಯ್ತು ಎಂಚ ಆತ ನಾವು ಎಂಕಲೆಗೆಲ್ಲ ಪಣಾರ ಆಪ್ಜಿ ಊರು ದಾಖಲಿನ ಸಹಕಾರ ಏನಿಜ್ಜಿ ಕರೆಂಟ್ ಇಜ್ಜಿ ನೀರಿಜ್ಜಿ ಮಾ ರೋಡ್ದ ವ್ಯವಸ್ಥೆ ಇಜ್ಜಿ ಆಂಡಲ ಪಾತ್ರ ಅನ್ನಕ್ಕೆ ಅವು ಎಂಕಲ್ನ ದಾಲತ್. ಪ್ರಾರಂಭಿಕ ಹಂತದಿಂದ ಇಂದಿನವರೆಗೂ ಕ್ಷೇತ್ರದ ಅಭಿವೃದ್ಧಿಗೆ ಪೂರ್ಣ ಪ್ರಮಾಣದ ಬೆಂಬಲವನ್ನು ನೀಡುತ್ತೇನೆ, ಯಾವುದೇ ಚಿಂತೆ ಗೊಂದಲಗಳಿಲ್ಲದೆ ದೈವಿ ಕಾರ್ಯಕ್ಕೆ ಮುಂದಾಗಿ ಎಂದು ಆಡಳಿತ ಸಮಿತಿಯವರಿಗೆ ಬೆಳ್ತಂಗಡಿಯ ಶಾಸಕರಾದ ಹರೀಶ್ ಪೂಂಜಾರವರು ಭರವಸೆಯನ್ನ ನೀಡಿದ್ದರು. ಹಾಗೆಯೇ ಪ್ರಥಮ ಹಂತದ ಶ್ರಮದಾನ ಶಿಲಾನ್ಯಾಸದಿಂದ ಇಂದಿನವರೆಗೂ ಜಾಗದ ಸಮತಟ್ಟು ವಿದ್ಯುತ್ ಸೇರಿದಂತೆ ಅಭಿವೃದ್ಧಿ ಕಾರ್ಯಕ್ಕೆ ಬೇಕಾದ ಸಂಪೂರ್ಣ ಸಹಕಾರವನ್ನು ನೀಡಿ ಕೊಟ್ಟ ಮಾತಿನಂತೆಯೇ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾರವರು ತಮ್ಮ ಮಾತನ್ನ ಉಳಿಸಿಕೊಂಡಿದ್ದಾರೆ. ಇದಲ್ಲದೆ ಗುತ್ತಿನವರು, ಗ್ರಾಮಸ್ಥರು ಹಾಗೂ ಪರವೂರ ದಾನಿಗಳು ತಮ್ಮ ಕೈಲಾದ ಸಂಪೂರ್ಣ ಸಹಕಾರವನ್ನ ನೀಡಿ ಇಂದು ಶ್ರೀ ದೈವ ಕೊಡಮಣಿತಾಯ ಕ್ಷೇತ್ರ ದೇರಾಜಿಬೆಟ್ಟ ಜೀರ್ಣೋದ್ಧಾರಗೊಂಡು ಬ್ರಹ್ಮ ಕುಂಭಾಭಿಷೇಕಕ್ಕೆ ಸಜ್ಜಾಗುವಂತೆ ಸಹಕರಿಸಿದ್ದಾರೆ. ನಾಡಿದ್ದು ಅಂದರೆ ಇದೇ ಫೆಬ್ರವರಿ 19 ಹಾಗೂ 20ರಂದು ಪುನರ್ ಪ್ರತಿಷ್ಠೆ ಸಹಿತ ಬ್ರಹ್ಮ ಕುಂಭಾಭಿಷೇಕವು ಸಕಲ ಬಿರುದಾವಳಿಗಳೊಂದಿಗೆ ನೆರವೇರಲಿದ್ದು, ಇದು ಸಂಪನ್ನಗೊಂಡ ಬಳಿಕ ಮರುಡಿ ಗ್ರಾಮದ ಶ್ರೀ ದೈವ ಕೊಡಮಣಿತಾಯ ಹಾಗೂ ಬ್ರಹ್ಮ ಬೈದರ್ಕಳ ಗರಡಿಯ ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳು ಪ್ರಾರಂಭವಾಗಲಿದೆ. ನೀವು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ದೈವ ಕೊಡಮಣಿತಾಯ ದೈವದ ಕೃಪೆಗೆ ಪಾತ್ರರಾಗಿಯೇ.